ಕೋವಿಡ್ ವಿರುದ್ಧ ಲಸಿಕೆ ಪಡೆಯುವ ವಿಷಯ ಬಂದಾಗ ನೀವು ಯೋಚಿಸಬಹುದು ಯಾವ ಲಸಿಕೆ ಉತ್ತಮವಾಗಿದೆ ಎಂದು ನಿಮಗೆ ಆಯ್ಕೆ ಸಿಕ್ಕರೆ ನೀವು ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಅನ್ನು ಆರಿಸಬೇಕೆ ಅಥವಾ ರಷ್ಯಾದ ಸ್ಪೂಟ್ನಿಕ್ ವಿ ಅಥವಾ ಯುಎಸ್ಎ ತಯಾರಿಸಿದ ಫೀಜರ್ ಲಸಿಕೆ ಕಾಯಬೇಕೆ ಈ ಯಾವ ಲಸಿಕೆಗಳು ಕನಿಷ್ಠ ಅಡ್ಡ ಪರಿಣಾಮಗಳನ್ನು ಹೊಂದಿವೆ ಲಸಿಕೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಮತ್ತು ಅನುಮಾನಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಕೋವಿಡ್ ಲಸಿಕೆಯಲ್ಲಿ ಯಾವುದು ಉತ್ತಮ ಎಂದು ತಿಳಿಯುವ ಮೊದಲು ಲಸಿಕೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ತಿಳಿಯುವುದು ಮುಖ್ಯ ಪ್ರಮುಖವಾಗಿ ಲಸಿಕೆಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಮೊದಲ ವಿಭಾಗದಲ್ಲಿ ಇನ್ಆಕ್ಟಿವ್ ವ್ಯಾಕ್ಸಿನ್ ಅಂದ್ರೆ ನಿಷ್ಕ್ರಿಯ ಲಸಿಕೆಗಳು ಉದಾಹರಣೆಗೆ ನಮ್ಮ ಕೋವ್ಯಾಕ್ಸಿನ್ ವೈರಸ್ ಅನ್ನು ಪ್ರಯೋಗಾಲಯದಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ಅದನ್ನು ರಾಸಾಯನಿಕಗಳನ್ನು ಬಳಸಿ ನಿಷ್ಕ್ರಿಯಗೊಳಿಸಲಾಗುತ್ತದೆ ತದನಂತರ ಆ ವೈರಸ್ ಅನ್ನು ನಿಷ್ಕ್ರಿಯಗೊಳಿಸಿದ ಲಸಿಕೆಯಾಗಿ ಬಳಸಲಾಗುತ್ತದೆ ಕೋವ್ಯಾಕ್ಸಿನ್ ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಎರಡನೇ ವರ್ಗವೆಂದರೆ ವೈರಲ್ ವೆಕ್ಟರ್ ವ್ಯಾಕ್ಸಿನ್ ನಮ್ಮ ಕೋವಿಶೀಲ್ಡ್ ಮತ್ತು ರಷ್ಯಾದ ಸ್ಪುಟ್ನಿಕ್ ಈ ವರ್ಗಕ್ಕೆ ಸೇರಿದೆ ಉದಾಹರಣೆಯಾಗಿ ಅನ್ನು ತೆಗೆದುಕೊಳ್ಳೋಣ ಕೋವಿಶೀಲ್ಡ್ ನಲ್ಲಿ ಚಿಂಪಾಂಜಿಯ ವೈರಸ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ ಅಡನೋ ವೈರಸ್ ಎಂಬುದು ವೈರಸ್ ಕುಟುಂಬದ ಹೆಸರು ಚಿಂಪಾಂಜಿಯಲ್ಲಿನ ಅನುವಂಶಿಕ ಸಂಕೇತವನ್ನು ಅಂದರೆ ಜೆನೆಟಿಕ್ ಕೋಡ್ ಅನ್ನು ತೆಗೆದು ಸಾಸ್ ಕೋವಿಡ್ ವೈರಸ್ನ ಜೆನೆಟಿಕ್ ಕೋಡ್ ನಲ್ಲಿ ಇರಿಸಲಾಗುತ್ತದೆ ಸಾಸ್ ಕೋವಿಡ್ ಟು ಎಂಬುದು ಕೋವಿಡ್ ನೈನ್ಟೀನ್ ಗೆ ಕಾರಣವಾಗುವ ವೈರಸ್ ಸಾಸ್ ಕೋವಿಡ್ ನ ಅನುವಂಶಿಕ ಸಂಕೇತವನ್ನು ಹೊಂದಿರುವ ಚಿಂಪಾಂಜಿ ವೈರಸ್ ನಮ್ಮ ದೇಹದಲ್ಲಿ ಲಸಿಕೆಯಂತೆ ಕಾರ್ಯನಿರ್ವಹಿಸುತ್ತದೆ ಸಾಸ್ ಕೋವಿಡ್ ನಿಂದ ನಮಗೆ ಸೋಂಕು ತಗುಲುತ್ತದೆ ಇದರಿಂದ ನಮ್ಮ ದೇಹವು ಅದರ ವಿರುದ್ಧ ರೋಗ ನಿರೋಧಕ ಅಂದರೆ ಇಮ್ಯುನಿಟಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಷ್ಯಾದ ಸ್ಪೋಟಿಕ್ ಫೀ ಲಸಿಕೆ ಸಹ ವೈರಲ್ ವ್ಯಾಕ್ಟರ್ ಲಸಿಕೆ ಆದರೆ ಚಿಂಪಾಂಜಿ ಆಡನೋ ವೈರಸ್ ಬದಲಿಗೆ ಹ್ಯೂಮನ್ ಅಡನು ವೈರಸ್ ಅನ್ನು ಬಳಸಲಾಗುತ್ತದೆ ಕೊನೆಯದಾಗಿ ಎಂಆರ್ಎನ್ಎ ಲಸಿಕೆಗಳು ಉದಾಹರಣೆಗೆ ಫೀಸರ್ ಮತ್ತು ಮಾಡರ್ನ ಲಸಿಕೆಗಳು ಚಿತ್ರವನ್ನು ಗಮನಿಸಿ ಸಾಸ್ ಕೋವಿಡ್ ವೈರಸ್ ಕೋವಿಡ್ ನನ್ಗೆ ಕಾರಣವಾಗುತ್ತದೆ ಚೆಂಡಿನ ಆಕಾರದ ವಸ್ತುವಿನಿಂದ ಹೊರಬರುವ ಕೆಂಪು ವಸ್ತುಗಳನ್ನು ಸ್ಪೈಕ್ ಪ್ರೋಟೀನ್ ಎಂದು ಕರೆಯಲಾಗುತ್ತದೆ ಈ ಸ್ಪೈಕ್ ಪ್ರೋಟೀನ್ ಅನ್ನು ಉಪಯೋಗಿಸಿಕೊಂಡು ಲಸಿಕೆಯನ್ನು ತಯಾರಿಸಲಾಗುತ್ತದೆ ನಿಮಗೆ ತಿಳಿದಿರುವಂತೆ ಮಾನವ ದೇಹದಲ್ಲಿ ಡಿಎನ್ಎ ಇರುವ ಹಾಗೆ ವೈರಸ್ ನಲ್ಲಿ ಆರ್ಎನ್ಎ ಇರುತ್ತದೆ ಡಿಎನ್ಎ ಡಬಲ್ ಸ್ಟ್ಯಾಂಡರ್ಡ್ ಆಗಿರುತ್ತದೆ ಆರ್ಎನ್ಎ ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿರುತ್ತದೆ ಎಂಆರ್ಎನ್ಎ ಎಂದರೆ ಮೆಸೆಂಜರ್ ಆರ್ಎನ್ಎ ಎಂದರ್ಥ ಸಾಸ್ ಕೋವಿಡ್ ಟು ವೈರಸ್ನ ಸ್ಪೈಕ್ ಪ್ರೋಟೀನ್ ನಿಂದ ಅನ್ನು ತೆಗೆದುಕೊಳ್ಳಲಾಗುತ್ತದೆ ಇದನ್ನು ನಮಗೆ ಲಸಿಕೆ ರೂಪದಲ್ಲಿ ನೀಡಿದಾಗ ಮೆಸೆಂಜರ್ ಆರನೇ ನಮ್ಮ ದೇಹಕ್ಕೆ ಸ್ಪೈಕ್ ಪ್ರೋಟೀನ್ ಅನ್ನು ಉತ್ಪಾದಿಸುವ ಸಂದೇಶ ನೀಡುತ್ತದೆ ಇದರಿಂದ ನಮ್ಮ ದೇಹದಲ್ಲಿ ಕೋವಿಡ್ ನೈನ್ಟೀನ್ ವಿರುದ್ಧ ರೋಗ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈಗ ನಾವು ಯಾವ ಲಸಿಕೆ ರೋಗದ ವಿರುದ್ಧ ಶೇಕಡವಾರು ಎಷ್ಟು ರಕ್ಷಣೆ ನೀಡುತ್ತದೆ ಎಂಬುದನ್ನು ತಿಳಿಯೋಣ ಮೊದಲಿಗೆ ಕೋವ್ಯಾಕ್ಸಿನ್ ನಾಲ್ಕು ವಾರಗಳ ಅಂತರದಲ್ಲಿ ಎರಡು ಕೋವ್ಯಾಕ್ಸಿನ್ ಡೋಸ್ಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆರು ವಾರಗಳ ನಂತರ ರಸಿಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಸಂಪೂರ್ಣ ರೋಗ ಶಕ್ತಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ ಇಲ್ಲಿಯವರೆಗಿನ ಡಾಟಾವನ್ನು ನೋಡಿದರೆ ಕೋವ್ಯಾಕ್ಸಿನ್ ಶೇಕಡ ಎಂಬತ್ತೊಂದು ಪರ್ಸೆಂಟ್ ರಕ್ಷಣೆ ನೀಡುತ್ತಿದೆ ಇನ್ನು ಕೋವಿಶೀಲ್ಡ್ ಬಗ್ಗೆ ಹೇಳಬೇಕಂದ್ರೆ ಕೋವಿಶೀಲ್ಡ್ ಕೇವಲ ಒಂದು ಡೋಸ್ ತೆಗೆದುಕೊಂಡರೆ ಶೇಕಡ ಎಪ್ಪತ್ತು ಪರ್ಸೆಂಟ್ ರಕ್ಷಣೆ ನೀಡುತ್ತದೆ ಕೋವಿಶೀಲ್ಡ್ನ ಎರಡನೇ ಡೋಸ್ನನ್ನು ವಿಳಂಬವಾಗಿ ತೆಗೆದುಕೊಳ್ಳುವುದು ಉತ್ತಮ ಏಕೆಂದರೆ ಮೊದಲ ಡೋಸ್ನಲ್ಲಿ ರಕ್ಷಣೆ ನೀಡಿರುತ್ತದೆ ಯುಕೆ ಅಲ್ಲಿನ ಅಧ್ಯಯನಗಳನ್ನು ಇದನ್ನು ಪುಷ್ಟೀಕರಿಸಿದೆ ಮತ್ತು ಕೋವಿಶೀಲ್ಡ್ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಅಡ್ಡ ಪರಿಣಾಮಗಳು ಕಂಡಿರುವುದು ಅಪರೂಪವಾಗಿದೆ ಕೋವ್ಯಾಕ್ಸಿನ್ ಮೊದಲ ಡೋಸ್ ನಂತರ ಇಲ್ಲವೋ ಎಂಬುದು ಇದುವರೆಗಿನ ಡಾಟಾದಿಂದ ತಿಳಿದು ಬಂದಿಲ್ಲ ಅದೇ ರೀತಿ ಅಡ್ಡ ಪರಿಣಾಮಗಳ ಬಗ್ಗೆ ಡಾಟಾ ಸರಿಯಾಗಿ ಸಿಕ್ಕಿಲ್ಲ ಇಲ್ಲಿ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಹೇಳಲು ಬಯಸುತ್ತೇನೆ ತಜ್ಞರ ಸಲಹೆಯಂತೆ ಕೋವ್ಯಾಕ್ಸಿನ್ ಮೊದಲ ಡೋಸ್ ನಂತರ ನಾಲ್ಕು ವಾರಗಳ ಅಂತರ ಬಿಟ್ಟು ಎರಡನೇ ಡೋಸ್ ತೆಗೆದುಕೊಳ್ಳುವುದು ಉತ್ತಮ ಅದೇ ರೀತಿ ಕೋವಿಶೀಲ್ಡ್ ಡೋಸ್ಗಳ ಮಧ್ಯೆ ಎಂಟರಿಂದ ಹನ್ನೆರಡು ವಾರಗಳ ಅಂತರ ಇದ್ದರೆ ಉತ್ತಮ ಅಂತರದಿಂದ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಾಗುತ್ತದೆ ಕೋವಿಡ್ ಪಾಸಿಟಿವ್ ಇದ್ದು ಲಸಿಕೆ ತೆಗೆದುಕೊಂಡರೆ ಯಾವ ಪರಿಣಾಮವೂ ಆಗುವುದಿಲ್ಲ ನಾಲ್ಕರಿಂದ ಆರು ವಾರಗಳ ನಂತರ ಲಸಿಕೆ ತೆಗೆದುಕೊಳ್ಳುವುದು ಉತ್ತಮ ವ್ಯಾಕ್ಸಿನ್ ತೆಗೆದುಕೊಂಡ ನಂತರ ಕೆಲವು ಸಾಮಾನ್ಯ ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು ಜ್ವರ ತಲೆನೋವು ಮೈಕೆ ನೋವು ಲಸಿಕೆ ಪಡೆದ ಜಾಗದಲ್ಲಿ ನೋವು ಅಥವಾ ಲಸಿಕೆ ಪಡೆದ ಜಾಗ ಊದಿಕೊಳ್ಳಬಹುದು ಈ ಪರಿಣಾಮಗಳು ಎರಡರಿಂದ ಮೂರು ದಿನಗಳು ಮಾತ್ರ ಇರಬಹುದು ಕೊನೆಯದಾಗಿ ನಮಗೆ ಯಾವ ಲಸಿಕೆ ಸಿಗುತ್ತದೆಯೋ ಅದನ್ನು ತೆಗೆದುಕೊಳ್ಳುವುದು ಉತ್ತಮ ಫೀಸರ್ ಮಾಡರ್ನ್ ಅಥವಾ ಸ್ಪೋರ್ಟಿಂಗ್ ನಮ್ಮ ದೇಶಕ್ಕೆ ಬರುವುದಕ್ಕೆ ಸಮಯ ಬೇಕಾಗುತ್ತದೆ ನಿಮಗೆ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಯಾವುದೇ ಸಿಕ್ಕರೂ ತೆಗೆದುಕೊಳ್ಳಿ ಇವುಗಳಿಂದ ಯಾವ ಪ್ರಾಣಾಪಾಯವು ಅಡ್ಡ ಪರಿಣಾಮಗಳು ಆಗುವುದಿಲ್ಲ ದಯವಿಟ್ಟು ಲಸಿಕೆಯನ್ನು ತಗೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲೇ ಹೋದರೂ ಕೂಡ ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟೈಸರ್ನ ಬಳಸಿ ಅದೇ ರೀತಿ ಅಂತರಗಳನ್ನ ಕಾಪಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು